ಹರೇ ಕೃಷ್ಣ ಭಗವದ್ಗೀತೆಯ ಧ್ಯಾನ ಶ್ಲೋಕದ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಈ ಭಗವದ್ಗೀತೆಯ ಧ್ಯಾನದ 9ನೆಯ ಶ್ಲೋಕದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಶ್ಲೋಕ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗ ಪದ ಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗ ध्यानावस्थित तद्गतेन मनसा पश्यन्ति यं योगिनो यस्यांतं न विदुः सुरासुरगणा देवाय तस्मै नमः. ಈ ಶ್ಲೋಕದಲ್ಲಿ ಭಗವಂತ ಶ್ರೀಕೃಷ್ಣನ ದಿವ್ಯ ಸ್ಥಿತಿಯ ಬಗ್ಗೆ ವರ್ಣನೆ ಇದೆ. ಬ್ರಹ್ಮ, ವರುಣ, ರುದ್ರ, ಮರುತ, ಇಂದ್ರ ಇತ್ಯಾದಿ ದೇವತೆಗಳು ಕೂಡ ಶ್ರೀಕೃಷ್ಣನನ್ನ ಸದಾ ವೇದ ಮಂತ್ರಗಳಿಂದ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ ಭಗವಂತನ ದಿವ್ಯ ಗುಣಗಾನ ಎಲ್ಲೆಲ್ಲೂ ನೋಡುತ್ತೇವೆ. ಅನೇಕ ವರ್ಷಗಳ ಗಟ್ಟಲೆ, ಅನೇಕ ಜನ್ಮಗಳವರೆಗೆ ಮನಸ್ಸನ್ನು ಮತ್ತು ಇಂದ್ರಿಯವನ್ನು ನಿಗ್ರಹದಲ್ಲಿಟ್ಟು ಅನೇಕ ಯೋಗಿಗಳು ಶ್ರೀಕೃಷ್ಣನ ದರ್ಶನವನ್ನ ತಮ್ಮ ಹೃದಯದಲ್ಲಿ ಮಾಡಲು ಬಯಸುತ್ತಾರೆ. ಆದರೂ ಶ್ರೀಕೃಷ್ಣನ ದಿವ್ಯ ಸ್ಥಿತಿಯನ್ನ ಯಾರೂ ಕೂಡ ತಿಳಿಯಲಾಗುವುದಿಲ್ಲ. ಉತ್ತಮ ಸುರರು, ಅಸುರರು, ಯೋಗಿಗಳು, ಮುನಿಗಳು, ಋಷಿಗಳು ಕೂಡ ಶ್ರೀಕೃಷ್ಣನನ್ನು ಅರಿಯಲು ಆಗುವುದಿಲ್ಲ. ಅಂತಹ ದೇವನಿಗೆ ನಾನು ನನ್ನ ನಮನಗಳನ್ನ ಸಲ್ಲಿಸ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣ 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ತನ್ನ ದಿವ್ಯ ಸ್ಥಿತಿಯ ಬಗ್ಗೆ ವರ್ಣನೆಯನ್ನ ಅವನೇ ಹೇಳಿದ್ದಾನೆ. ನಮೇ ವಿದು ಸುರಾಗಣ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ, ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಈ ರೀತಿ ಸರ್ವ ಜೀವಿಗಳ ಮೂಲನಾದಂತಹ ಶ್ರೀಕೃಷ್ಣನನ್ನ ಯಾರೂ ಕೂಡ ಅರಿಯಲು ಸಾಧ್ಯವಿಲ್ಲ. ಎಷ್ಟೇ ತಪಸ್ಸು, ಎಷ್ಟೇ ವೇದ ಉಪನಿಷತ್ತುಗಳ ಪಠಣೆ, ಎಷ್ಟೇ ಯೋಗ ಪದ್ಧತಿಯಲ್ಲಿ ಸಿದ್ಧಿಯನ್ನು ಪಡೆದರೂ ಕೂಡ ಶ್ರೀಕೃಷ್ಣನನ್ನ ಪ್ರಾಪ್ತಿ ಶ್ರೀಕೃಷ್ಣನನ್ನ ನಾವು ಎಂದೂ ಕೂಡ ಪ್ರಾಪ್ತಿ ಮಾಡಿಕೊಳ್ಳಲು ಆಗುವುದಿಲ್ಲ. ಆದರೆ ಶ್ರೀಕೃಷ್ಣ 11ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿ ಹೇಗೆ ಅವನನ್ನ ನಾವು ಪಡೆಯಬಹುದು, ಅವನನ್ನ ನಾವು ಅರಿತುಕೊಳ್ಳಬಹುದು ಎನ್ನುವ ಬಗ್ಗೆ ವಿವರಣೆಯನ್ನ ಕೊಡ್ತಾನೆ. ಭಕ್ತ್ಯಾತ್ವನನ್ಯಯ ಶಕ್ಯ ಅಹಂ ಏವ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವಿಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಈ ರೀತಿಯಾಗಿ ಶ್ರೀಕೃಷ್ಣ ತನ್ನನ್ನು ಅರಿಯಲು ಇರುವಂತಹ ಏಕಮೇವ ಮಾರ್ಗ ಅದು ಭಕ್ತಿ ಸೇವೆ, ಏಕಚಿತ್ತದ ಭಕ್ತಿ ಸೇವೆ, ಅನನ್ಯ ಭಕ್ತಿ ಸೇವೆ ಎಂದು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣ ಹೇಗೆ ಒಂದು ಗಗನದಲ್ಲಿ, ಆಕಾಶದಲ್ಲಿ ಒಬ್ಬ ವ್ಯಕ್ತಿ ಸೂರ್ಯನನ್ನು ನೋಡಲು ಬಯಸಿದರೆ ಅದು ರಾತ್ರಿ ಸಮಯದಲ್ಲಿ ಆಗುವುದಿಲ್ಲ. ಸೂರ್ಯ ತನ್ನ ಸ್ವಇಚ್ಛೆಯಿಂದ ಬೆಳಗಿನ ಸಮಯದಲ್ಲಿ ಅವನು ಕಾಣುತ್ತಾನೆ. ಆಗ ನಾವು ಜೀವಿಗಳು ಸೂರ್ಯನ ದರ್ಶನವನ್ನು ಪಡೆಯಬಹುದು. ಹಾಗೆಯೇ ಶ್ರೀಕೃಷ್ಣನು ತನ್ನ ಸ್ವಇಚ್ಛೆಯಿಂದ ಜೀವಿಯ ಮೇಲೆ ಅನುಗ್ರಹವನ್ನು ಮಾಡಿದಾಗ ಆ ಜೀವಿಯು ಶ್ರೀಕೃಷ್ಣನನ್ನ ನೋಡಲು, ಅರಿಯಲು ಹಾಗೂ ಪಡೆಯಲು ಅರ್ಹನಾಗುತ್ತಾನೆ. ಇಲ್ಲವಾದರೆ ಅವನೆಂದೂ ಕೂಡ ಶ್ರೀಕೃಷ್ಣನನ್ನ ಪಡೆಯಲು ಆಗುವುದಿಲ್ಲ. ಈ ರೀತಿಯಾಗಿ ಶ್ರೀಕೃಷ್ಣನನ್ನ ಅನನ್ಯ ಭಕ್ತಿಯನ್ನ ಮಾಡುವಂತಹ ಭಕ್ತರ ಮೇಲೆ ಶ್ರೀಕೃಷ್ಣ ತಾನು ಅನುಗ್ರಹವನ್ನ ಕೊಡ್ತಾನೆ. ಶ್ರೀಕೃಷ್ಣನನ್ನ ಭಕ್ತ ವತ್ಸಲ ಎಂದು ಹೇಳಲಾಗಿದೆ. ಅವನು ತನ್ನ ಭಕ್ತರ ಮೇಲೆ ಅತೀವವಾದ ಪ್ರೇಮವನ್ನ ಹೊಂದಿರ್ತಾನೆ. ತನ್ನ ಪ್ರೇಮ ಭಕ್ತರಲ್ಲಿ ಅವನು ಭಕ್ತರಲ್ಲಿ ಅವನು ವಶೀಭೂತನಾಗಿ ಹೋಗ್ತಾನೆ.
ಅಂತಹ ಅನನ್ಯ ಭಕ್ತರಲ್ಲಿ ವೃಂದಾವನದ ಭಕ್ತರು ಶ್ರೀಕೃಷ್ಣನಿಗೆ ಅತಿ ಪ್ರಿಯರು. ವೃಂದಾವನದಲ್ಲಿ ಶ್ರೀಕೃಷ್ಣನ ಭಕ್ತಿಯಲ್ಲಿ ಅನೇಕ ರಸಗಳುಂಟು. ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ ಹಾಗೂ ಮಾಧುರ್ಯ. ಈ ರಸಗಳಲ್ಲಿ ಅನೇಕ ಭಕ್ತರು ಶ್ರೀಕೃಷ್ಣನನ್ನ ಎಂದೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಹ ಒಬ್ಬ ದಿವ್ಯ ಭಕ್ತರಲ್ಲಿ ಒಬ್ಬರು ಯಶೋಧೆ. ಯಶೋಧೆ ಶ್ರೀಕೃಷ್ಣನ ಅತಿ ದೊಡ್ಡ ಭಕ್ತಳು. ವಾತ್ಸಲ್ಯ ರಸದಲ್ಲಿರುವಂತಹ ಈ ಯಶೋಧೆ ಶ್ರೀಕೃಷ್ಣನನ್ನ ಯಾವಾಗಲೂ ಕೂಡ ಅವಳು ಸ್ಮರಿಸ್ತಾ ಇರ್ತಾಳೆ, ಅವನ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಶ್ರೀಕೃಷ್ಣನನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾಳೆ. ತನ್ನ ಮಗು ಎಂಬುವ ಭಾವನೆಯಿಂದ ಅವನನ್ನು ಯಾವಾಗಲೂ ಕೂಡ ಅವಳು ಸ್ಮರಿಸ್ತಾ ಇರ್ತಾಳೆ, ಅವನನ್ನ ಸೇವೆ ಮಾಡಲಿಕ್ಕೆ ಹಾತೊರಿತಾ ಇರ್ತಾಳೆ. ಅವಳ ಭಕ್ತಿ ಭಾವನೆಯವನ್ನ ಕುರಿತು ನಮ್ಮ ದಾಸಶ್ರೇಷ್ಠರಾದ ಪುರಂದರದಾಸರು ಒಂದು ಕೀರ್ತನೆಯನ್ನ ಹೇಳಿದ್ದಾರೆ. ಆ ಕೀರ್ತನೆ ಹೀಗಿದೆ: ಆಡಿಸಿದಳು ಯಶೋದೆ ಜಗದೋದ್ಧಾರನ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಆಡಿಸಿದಳು ಯಶೋದೆ. ಸುಗುಣಾಂತರಂಗನ ಆಡಿಸಿದಳು ಯಶೋದೆ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ಅಣೋರಣೀಯನ ಮಹತೋ ಮಹಿಮನ ಅಪ್ರಮೇಯನ ಆಡಿಸಿದಳು ಯಶೋದೆ. ಪರಮಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳು ಯಶೋದೆ. ಆಡಿಸಿದಳು ಯಶೋದೆ ಜಗದೋದ್ಧಾರನ. ಈ ಕೀರ್ತನೆಯಲ್ಲಿ ನಾವು ಕಾಣಬಹುದು ಶ್ರೀಕೃಷ್ಣ ಎಂದೂ ಕೂಡ ನಮ್ಮ ಸ್ವಶಕ್ತಿಯಿಂದ ಅವನನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ನಿಗಮ ವೇದಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನ ವರ್ಣನೆ ಇದೆ. ಆ ನಿಗಮ ವೇದಶಾಸ್ತ್ರಗಳನ್ನು ತುಂಬಾ ಪಕ್ವವಾಗಿ ನಾವು ಪಠನೆ ಮಾಡಿ ಅರಿತುಕೊಂಡರೂ ಕೂಡ ಅದರಿಂದ ನಾವು ಶ್ರೀಕೃಷ್ಣನನ್ನ ಅರಿತುಕೊಳ್ಳಲಾಗುವುದಿಲ್ಲ. ಅವನು ನಿಗಮಕ್ಕೆ ಅಗೋಚರ, ನಿಗಮಕ್ಕೆ ಸಿಲುಕದವನು. ಅವನ ಮಹಿಮೆಯನ್ನ ನಾವು ಗಣನೆ ಮಾಡಲಾಗುವುದಿಲ್ಲ. ಅಷ್ಟೇ ಅಲ್ಲದೆ ಅವನು ಸಣ್ಣದರಲ್ಲಿ ಸಣ್ಣವನಾಗ್ತಾನೆ, ಅಣುವಲ್ಲಿ ಅಣುವಿನ ರೂಪದಲ್ಲಿ ಇರ್ತಾನೆ. ಅವನು ಮಹತ್ತಲ್ಲಿ ಅವನು ಅದಕ್ಕಿಂತ ಮಹತ್ ಆಗ್ತಾನೆ. ಮಹತೋ ಮಹೀಯನ. ಅವನ ಗುಣಗಳನ್ನು ನಾವು ಎಂದೂ ಕೂಡ ಎಣಿಸಲಾಗುವುದಿಲ್ಲ. ಅವನನ್ನ ಅಪ್ರಮೇಯ ಎಂದು ಹೇಳಲಾಗಿದೆ. ಇಂತಹ ಪರಮ ಪುರುಷ ವಾಸುದೇವ ಶ್ರೀಕೃಷ್ಣ ತನ್ನ ಭಕ್ತರಲ್ಲಿರುವ ಶುದ್ಧ ಭಕ್ತಿ, ಅದಕ್ಕೆ ಅವನು ಅವನು ಆ ಭಕ್ತಿಯಿಂದ ವಶನಾಗಿ ಬಿಡ್ತಾನೆ. ಅವನ ಭಕ್ತರ ಸೇವೆಯಲ್ಲಿ ಅವನು ಅವನನ್ನ ಅರಿಯಬಹುದು. ಈ ಪ್ರೀತಿಯ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದಾಗ ಶ್ರೀಕೃಷ್ಣನನ್ನ ಸರಿಯಾದ ರೀತಿಯಲ್ಲಿ ನಾವು ಅರಿತುಕೊಳ್ಳಬಹುದು, ಅವನನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತೆ ನಾವೊಮ್ಮೆ ಶ್ಲೋಕವನ್ನ ಪಠನೆ ಮಾಡೋಣ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗ ಪದ ಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತತ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನ ನಾವಿಲ್ಲಿ ಸಮಾಪ್ತಿ ಮಾಡ್ತಾ ಇದ್ದೀವಿ. ಈ ಗೀತಾ ಧ್ಯಾನ ಅದ್ಭುತ ಶ್ಲೋಕದ ಸರಣಿ. ಇದನ್ನ ಆದಿಶಂಕರಾಚಾರ್ಯರು, ಶ್ರೀಕೃಷ್ಣ ಪರಮ ಭಕ್ತರಾದಂತಹ ಶಿವನ ಅವತಾರವಾದಂತಹ ಆದಿಶಂಕರಾಚಾರ್ಯರು ಈ ಶ್ಲೋಕಗಳ ರಚನೆಯನ್ನ ಮಾಡಿದ್ದಾರೆ. ಈ ಶ್ಲೋಕಗಳಿಂದ ನಾವು ಭಗವದ್ಗೀತೆಯಲ್ಲಿ ಮೇಲೆ ನಾವು ಧ್ಯಾನವನ್ನ ಮಾಡಬಹುದು. ಭಗವದ್ಗೀತೆಯ ರಚನೆ ಪ್ರವಕ್ತನಾದಂತಹ ಶ್ರೀಕೃಷ್ಣ, ಭಗವದ್ಗೀತೆಯ ಶ್ರೋತೃವಾದಂತಹ ಅರ್ಜುನ, ಭಗವದ್ಗೀತೆಯ ದಿವ್ಯ ಜ್ಞಾನ, ಇದರ ಮಹಿಮೆಯನ್ನ ನಾವು ನಮ್ಮ ಚಿತ್ತದಲ್ಲಿ ಯಾವಾಗಲೂ ಕೂಡ ಧ್ಯಾನದಲ್ಲಿ ಇಡಬಹುದು. ಇಂತಹ ದಿವ್ಯ ಶ್ಲೋಕಗಳನ್ನ ತಾವೆಲ್ಲರೂ ಓದಿ ಭಗವದ್ಗೀತೆಯ ಪುಸ್ತಕವನ್ನ, ಅದರ ಶ್ಲೋಕಗಳನ್ನ ನಿಯಮಿತ ರೂಪದಲ್ಲಿ ಅದನ್ನ ಅಧ್ಯಯನ ಮಾಡಿ ಹಾಗೂ ಭಕ್ತಿ ಸೇವೆಯಲ್ಲಿ ತಾವೆಲ್ಲರೂ ತೊಡಗಿ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಎನ್ನುವ ಪ್ರಾರ್ಥನೆಯಿಂದ ಈ ಸರಣಿಯನ್ನು ನಾವಿಲ್ಲಿ ಸಮಾಪ್ತಿ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ.